ಕಳೆದ ಕ್ಲಾಸಲ್ಲಿ ನಾವು ಏನ್ ಮಾಡಿದೀವಿ 10th ಸ್ಟ್ಯಾಂಡರ್ಡ್ ಒಂದು ಪದ್ಯ ಭಾಗವನ್ನ ಶುರು ಮಾಡಿದೀವಿ ಅದು ಏಣಿ ಅನ್ನುವಂತ ಪೋಯಂ ಓಕೆ ಆ ಏಣಿ ಪದ್ಯವನ್ನ ಬರೆದಿರೋರು ಶ್ರೀಮತಿ ಸುಕನ್ಯಾ ಮಾರುತಿ ಅನ್ನುವಂತ ಕವಿತ್ರಿ ಏನ್ ಮಾಡಿದ್ದಾರೆ ಏಣಿ ಪದ್ಯವನ್ನ ಬರೆದಿದ್ದಾರೆ ಜೊತೆಗೆ ಆಲ್ರೆಡಿ ನಾನು ನಿಮಗೆ ಅದರ ಪೀಠಿಕೆಯನ್ನ ಮೋಟಿವೇಷನ್ ಏನು ಅಂತ ಹೇಳಿ ಹೇಳಿದಿನಿ ಆಮೇಲೆ ಅದರ ನಾವು ಯಾಕೆ ಆ ಏಣಿ ಅನ್ನುವಂತ ಒಂದು ರೂಪಕ ಮಾಡಿರುವಂತ ಒಂದು ವಸ್ತು ಆದ್ರೆ ಅದನ್ನ ನಾವು ಉಪಯೋಗ ಮಾಡ್ಕೊಂಡು ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಜೊತೆಗೆ ಏಣಿಯ ಸಹಾಯದಿಂದ ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ ಉಪಯೋಗಕ್ಕೆ ತಗೋತೀವಿ ಅನ್ನೋದನ್ನ ಆ ರೂಪಕವನ್ನ ಜನರಿಗೆ ಹೋಲಿಕೆ ಮಾಡಿದರೆ ಸಮಾಜದಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಇರಬಹುದು ಮತ್ತೆ ನಮ್ಮದೇ ಆದಂತಹ ಈಗ ಮನೆಯಲ್ಲಿ ತಂದೆ ತಾಯಿಗಳು ಸಪೋರ್ಟ್ ಮಾಡಿ ನಮಗೆ ನಾವು ಮೇಲಂತಸ್ತಲ್ಲಿ ಮೇಲಿನ ಅಧಿಕಾರದಲ್ಲಿ ಇರೋದಕ್ಕೆ ಅವರೆಲ್ಲ ಏನ್ ಮಾಡಿರ್ತಾರೆ ನಮಗೆ ಸಪೋರ್ಟ್ ಮಾಡಿರ್ತಾರೆ ಅದು ಕೂಡ ಒಂದು ಏಣಿಯ ರೂಪದಲ್ಲಿ ಓಕೆ ನಮ್ಮ ಬಾಲ್ಯದಿಂದ ಹಿಡಿದು ನಮಗೆ ಜಾಬ್ ಸಿಗೋವರೆಗೂ ನಾವು ಸ್ವಾವಲಂಬಿಗಳಾಗಿ ಜೀವನ ಮಾಡೋವರೆಗೂ ಅವ್ರು ಏನ್ ಮಾಡಿರ್ತಾರೆ ನಮಗೆ ಸಹಾಯ ಮಾಡಿರ್ತಾರೆ ಅದಕ್ಕೆ ಅಂತವರ ಕೆಲವು ಕರ್ತವ್ಯ ಪ್ರಜ್ಞೆಗಳನ್ನು ಹೇಳಿ ನಾವೇನ್ ಕರಿತೀವಿ ಆ ಕರ್ತವ್ಯ ಪ್ರಜ್ಞೆಯನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು ಮೇಲೆ ಇಟ್ಕೋಬೇಕು ಅಂದ್ರೆ ನಾವು ನಮಗೆ ಸಹಾಯ ಮಾಡಿರುವಂತ ಏಣಿನ ಒಂದು ಮ್ಯಾಲ್ ಹತ್ತಿದ್ವಿ ಬಿಡು ಅಂತ ಹೇಳಿ ನಾವೇ ಐಷಾರಾಮಿ ಬದುಕನ್ನ ಕಳಿಬಾರ್ದು ಹಿಂದೆ ನಾನು ಬರ್ಬೇಕಾದ್ರೆ ನನಗೆ ಯಾರ್ಯಾರು ಸಪೋರ್ಟಿವ್ ಆಗಿದ್ರು ಜೊತೆಗೆ ನನ್ನ ಜೀವನದ ಈ ಅಂತಸ್ತಿಗೆ ಈ ಅಧಿಕಾರಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿರೋರು ಯಾರು ಏಣಿಯ ರೂಪದಲ್ಲಿ ನಮಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವೆಲ್ಲವನ್ನ ನೆನ್ಪಿಟ್ಕೊಂಡಾಗ ಮನುಷ್ಯನಿಗೆ ಏನಾಗ್ತೈತಿ ತನ್ನ ಕರ್ತವ್ಯ ಪ್ರಜ್ಞೆ ನೆನ್ಪಾಕೈತಿ ಯಾಕೆಂತಂದ್ರೆ ತಂದೆ ತಾಯಿಗಳು ನಾವೆಲ್ಲ ಒಂದು ಅಧಿಕಾರ ಒಂದು ಅಂತಸ್ತು ನಮ್ದೇ ಆಗಿರೋ ಪೊಸಿಷನ್ ಬಂದಾಗ ಆಲ್ರೆಡಿ ಅವ್ರು ಏನಾಗಿರ್ತಾರೆ ದುಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲದಂಗೆ ಅಶಕ್ತರಾಗಿರ್ತಾರೆ ಅವರಲ್ಲಿ ಶಕ್ತಿ ಇರೋದಿಲ್ಲ ಆ ಟೈಮಲ್ಲಿ ಏನ್ ಮಾಡ್ಬೇಕು ಮಕ್ಕಳಾದ ನಾವು ನೋಡ್ಕೋಬೇಕು ಅದನ್ನ ನಾವೇನ್ ಮಾಡ್ತೀವಿ ಮರ್ತು ಬಿಡ್ತೀವಿ ಮಕ್ಕಳೇ ಅದಕ್ಕೆ ಏಣಿಯ ಸಹಾಯದಿಂದ ಮೇಲೆ ಈಗ ನೋಡ್ರಿ ಹೆಚ್ಚಾಗಿ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಗೊತ್ತೈತೆ ಹೌದಾ ಮೇಲೆ ಒಂದು ಅವ್ರದೇ ಆದಂತ ಹುದ್ದೆ ಬರೋವರೆಗೂ ಅವರ ಭಾಷಣಗಳನ್ನ ಕೇಳೋ ಆಗಿಲ್ಲ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಎಲ್ಲ ಇಂಪ್ರೂವ್ಮೆಂಟ್ ಹೇಳ್ತಾರೆ ಬಟ್ ಒಂದು ಪೊಸಿಷನ್ ಬಂದ ಮೇಲೆ ಹೇಳಿರೋ 10 ಭರವಸೆಗಳೊಳಗೆ ಅಟ್ಲೀಸ್ಟ್ ಅವರು ಒಂದು 5 ಭರವಸೆ ಆದ್ರೆ ಏನ್ ಮಾಡಲ್ಲ ಈಡೇರಿಸಲ್ಲ ಅಂತ ಟೈಮಲ್ಲಿ ನಾವು ಆರಿಸಿ ಕಳಿಸಿರುವಂತ ವ್ಯಕ್ತಿ ಈ ರೀತಿ ಆದ್ನಲ್ಲ ಅನ್ನುವಂತಹ ವೇದನೆ ಆ ನೋವು ಏನಾಗಿರ್ತೈತಿ ಸಾಕಷ್ಟು ಪ್ರಜೆಗಳಲ್ಲಿ ಇದ್ದೇ ಇರ್ತೈತಿ ಅಂತ ನೋವನ್ನ ಅವ್ರು ಏನ್ ಮಾಡಿದ್ದಾರೆ ಈ ಪದ್ಯದ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಓಕೆ ಮಕ್ಕಳೇ ಹೋದ ಕಳೆದ ಕ್ಲಾಸ್ ಅಲ್ಲಿ ಏನಾಗಿತ್ತು ಒಂದು ಪ್ಯಾರಾಗ್ರಾಫ್ ನ ಹೇಳಿದ್ದೆ ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ದಿಂದ ಏನ್ ಮಾಡೋಣ ಶುರು ಮಾಡೋಣ ಈಗ ಮೇಲಂತಸ್ತು ಶಾಶ್ವತವಲ್ಲ ಸುರಕ್ಷಿತವೂ ಅಲ್ಲ ನಾನು ಬುನಾದಿಯನ್ನೇ ಕೆಡುವುತ್ತೇನೆಂದರೆ ಏನು ಮಾಡುತ್ತಾರೆ ಈ ತ್ರಿಶಂಕುಗಳು ಇಲ್ಲಿ ಮಕ್ಕಳೇ ತ್ರಿಶಂಕುಗಳು ಅಂದ್ರೆ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇರುವವರು ತ್ರಿಶಂಕುಗಳು ಅಂದ್ರೆ ಇಕ್ಕಟ್ಟಿನಲ್ಲಿ ಇರುವವರು ಇಕ್ಕಟ್ಟಿನಲ್ಲಿ ಇರುವವರು ಇಲ್ಲಿ ಏನ್ ಹೇಳ್ತಾರೆ ಕವಿತ್ರಿ ಅಂತಂದ್ರೆ ಮೇಲಂತಸ್ತು ಶಾಶ್ವತವಲ್ಲ ನಾವು ಭಗವದ್ಗೀತೆಯಲ್ಲಿ ಒಂದು ನುಡಿಯನ್ನ ಕೃಷ್ಣ ಹೇಳಿರೋ ನುಡಿಯನ್ನ ಕೇಳ್ತಾ ಇದ್ದೀವಿ ಜಗತ್ತಿನಲ್ಲಿ ಎಲ್ಲಾನು ಶಾಶ್ವತವಾಗಿದ್ದು ಯಾವುದು ಇಲ್ಲ ಯಾಕಂತಂದ್ರೆ ಪರಿವರ್ತನೆಯೇ ಜಗದ ನಿಯಮ ನಾವು ಇವತ್ತು ಶ್ರೀಮಂತರಾಗಿರ್ಬೋದು ನಾಳೆ ಒಂದು ದಿನ ಬಡವರು ಆಗ್ಬೋದು ಯಾಕಂತಂದ್ರೆ ಆ ಜೀವನದ ಚಕ್ರನ ತಿರುಗಿಸೋನು ಯಾರು ಭಗವಂತ ಅದನ್ನ ನಾವು ನೆನ್ಪಿಡ್ಬೇಕು ಈಗ ಒಂದ್ಸಲ ಅಧಿಕಾರ ಕೊಟ್ಟು ನೋಡ್ತಾನೆ ಇನ್ನೊಂದ್ಸಲ ಅಧಿಕಾರ ಕಸ್ಕೊಂಡು ನೋಡ್ತಾನೆ ಆ ಎರಡನ್ನು ಏನ್ ಮಾಡ್ತಾನೆ ದೇವರು ನಮ್ಗೆ ನೀಡೇ ನೀಡ್ತಾನೆ ಅದರ ಅರಿವನ್ನ ನಾವ್ ಇಟ್ಕೋಬೇಕು ಯಾಕಂದ್ರೆ ಒಂದ್ಸಲ ನಾವು
महावन पोजिशन बंदी ना मेल अंतस्तल बेरे बेरे विदेश ऐषारामी आगदे ते ती कष्ट यार बेप अदे ना हमोद बेड अंत नावेनार अंदी अब नमदू महा तपु याक्रे दिन नावेनारू अदे शाश्वत अंत हे अचानक नम बुनादी नम्बर बेस हाकिर नमदे पेरेन्ट्स और शाप नमेंगे तटदे नमन आरसी कलसी प्रजे सोसईटी अनुभवस्ता कष्ट आ कष्ट अरी नम्बर और हाकिं शापू नमेंगे तटदे दिन नावेमते कुसू भूमि बे बीते नमकू आ अधिकार दाहदले नावेन सोत्वि हि अद शाश्वत अल अम गेन ना इकट्ठी स्थिति त्रिशंकुते आ कड़े पेरेन्ट नंबल आ कड़े सोसईटी और नंबल आ कड़े नम दर्प इवस्ट दिन मिट्टी नावेमते त्रिशंकु स्थित इकट्ठी स्थित सिल्क हाकते अद्रिंता बेटर ऐन अंतर्रे ना नम जीवन अरीव नोडको अदस्टे अल नमें सपोर्टिव यार नमें सहाय नावेवत्मी मकड़े मरियो नावेमु तको वज्जय भार हो ना पट पाड़ नन के गु लीला जालवा मेले इवे भार होवर काे आने भार हो गि ने कालूरी नि बील भयवे नोड़ी एो सले ऐनमार पेरेन्ट्स आगे सोसईटी आगे वो हंतु ऐनमार सहाय बैस्तर होदा इव हिंगे गोतदा मकल हिंगेप नम कड़े ऐनमिल दाग मा नम का सले कड़े मार्गार और कूड़ा कंकोतर सोसईटी वर्गू अस्टेल केस कॉर्पोरेटर नावे आरसी कल्सदी अंतर कोने इवेल बेरे मेले डिपेंड्रे नम जीवन नड़ेल ना नमदे दारी कायको अंतर और दारी मार्ग कंकोतर जीवन के शुरुमतर आवरेनो इवरी नावी आने भार हो अरे इष्टेल निम्ग अधिकार को इष्टेल मेल अंतलूमे वे हे बरवर्गू नावे ओदी पेरेन्ट्स के जीवन ऐन हद्रिके याष्टेल कष्टेनमार निम्म अंतस्तिगोस्कर अनुभवसबिट्टिर्तारे एष्टेल्ल कष्टगळन्नु नुंगिकोंडिर्तारे हागागि ईग नीवु कोडो कष्ट नमगेनो अष्टोंदु भार आगल्ल याके हेळो आने भार होत्तु निंतंतह एनिगे नीवु कोडुवंत कष्टगळु सरळवागि अवरु एनु माड्तारे अनुभवस्तारे आद्रे ओंदु एनु अंतंद्रे निम्म अरिविगे बरदे इरो नोवे अवरल्लि ಇರೋದು ಅನ್ನೋದನ್ನ ಏನ್ ಮಾಡ್ತಿದ್ದಳಕ್ಕೆ ಏನಿಯ ಮೂಲಕ ಕವಿತ್ರಿ ಹೇಳ್ತಾ ಇದ್ದಾರೆ ಕಾಲೂರುವ ನೆಲವನ್ನೇ ತಿರಸ್ಕರಿಸಿದ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡುತ್ತಾರೆ ಮತ್ತೆ ನನ್ನ ಆಸರೆ ಬೇಕೇ ಬೇಕು ಈಗ ನೋಡ್ರಿ ಸಾಕಷ್ಟು ನಿಮಗೆಲ್ಲ ಗೊತ್ತಾಗಿರಬೇಕು ಯಾಕೆ ಹೇಳು ವಿದೇಶದಲ್ಲಿ ಐಷಾರಾಮಿಯಾಗಿ ಅಥವಾ ಬೇರೆ ಬೇರೆ ಕಡೆ ಪೇರೆಂಟ್ಸ್ ನೆಲ್ಲ ಬಿಟ್ಟು ಹೋಗಿರುವಂತಹ ಎಷ್ಟೋ ನೌಕರಿದಾರರು ಏನಾಗಿದ್ದಾರೆ ಈ ವಾಪಸ್ ಬಂದಿದ್ದಾರೆ ನೀವೆಲ್ಲ ನೋಡ್ತಿರ್ಬೇಕು ಹೌದಾ ಈಗ ಅಪ್ಪ ಅಮ್ಮ ಅನ್ನುವಂಥ ನೆನಪು ಜೊತೆಗೆ ಮಾತೃ ಭೂಮಿಯ ನೆನಪು ತಾಯಿ ನಾಡಿನ ನೆನಪು ಎಲ್ಲರಿಗೂ ಏನಾಗ್ಬಿಡ್ತು ಇವಾಗ ಆಯಿತು ಈ ಒಂದು ಮಹಾಮಾರಿ ರೋಗ ಬಂದಾಗ ಅವ್ರಿಗೆ ಇನ್ನೂ ಏನಾಗೈತಿ ಸಾಕಷ್ಟು ಅರಿವಾಗೈತಿ ಯಾಕೆ ಹೇಳು ನಾವೇನೇ ಮಾಡಲಿ ಬೇರೆ ಎಲ್ಲ ವಿದೇಶಗಳಿಗೆ ಹೋಗ್ಬಿಟ್ಟು ಎಲ್ಲ ತಂತ್ರಜ್ಞಾನಗಳನ್ನು ನಾವೇನ್ಮಾಡ್ಬೋದು ಕಲಿತು ನಮ್ಮದೇ ಆದ ನೆಲ ತಾಯ್ನಾಡನ್ನು ನಾವೇನ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶದ ಏಳಿಗೆಗೋಸ್ಕರ ನಾವೇನ್ ಮಾಡಬೇಕು ಸ್ವಲ್ಪನಾದರೂ ನಾವು ಶ್ರಮ ವಹಿಸ್ಬೇಕು ಅಷ್ಟೇ ಅಲ್ಲ ನಾವು ಹುಟ್ಟಿರುವಂತಹ ತಾಯ್ನಾಡಿಗೆ ನಮ್ಮ
ಕೊಡುಗೆ ಏನು, ನಮ್ಮ ಕಾಣಿಕೆ ಏನು ಅನ್ನೋದನ್ನ ನಾವೇನ್ ಮಾಡ್ಬೇಕು, ಸ್ವಲ್ಪ ಅರಿವಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ಕವಿತೆ ಮೂಲಕ ಏನ್ ಮಾಡ್ತಾಳೆ ಕವಿತ್ರಿ ಹೇಳ್ತಾ ಇದ್ದಾಳೆ. ಕೊನೆಗೂ ನಿನಗೆ ಒಂದು ದಿನ ತಾಯಿನಾಡಿನ ಆಸರೆ ಬೇಕೇ ಬೇಕು. ಯಾಕೆ ಅಂತಂದ್ರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಮತ್ತೆ ಅದನ್ನ ನಾವೇನ್ ಮಾಡ್ಬೇಕು ತಿಳ್ಕೋಬೇಕು. ಆಗ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು. ಇಲ್ಲಿ ನೋಡ್ರಿ ಮಕ್ಕಳೇ, ಶಿಖಂಡಿಗಳು ಅಂದ್ರೆ ಏನು ಅಂತ, ಶಿಖಂಡಿಗಳು ಅಂದ್ರೆ ನಪುಂಸಕರು ಅಂತ. ಶಿಖಂಡಿಗಳು ಅಂದ್ರೆ ಏನ್ರಿ ಮಕ್ಕಳೇ, ನಪುಂಸಕರು. ಇದು ತಿಳ್ಕೊಳ್ರಿ, ಕೆಲವೊಂದ್ಸಲ ಈ ಕಡೆ ಗಂಡ್ಮಕ್ಳು ಅಲ್ಲ ಹೆಣ್ಮಕ್ಳು ಅಲ್ಲ ಅಂತ ಹೇಳಿ ಇದ್ದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಶಿಖಂಡಿಗಳು ಅಂತ ಕರಿತೀವಿ. ಹೌದಾ, ಥರ್ಡ್ ಜೆಂಡರ್ ಅಂತ ಕರಿತೀವಿ. ಆದ್ರೆ ಕೆಲವು ಸಲ ನೀನು ವಾಪಸ್ ಬಂದಿ ಅಂತ ತಿಳ್ಕೊ, ನಿನಗ ಪರಿಸ್ಥಿತಿ ಕೆಟ್ಟಾಗ ವಾಪಸ್ ಬಂದಿ, ಅಪ್ಪ ಅಮ್ಮನ ನೆನಪಾಗಿ ಅಲ್ಲ, ನಿನ್ನಿಂದ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಜೀವನ ಮಾಡಕ್ಕಾಗಲ್ಲ ಅಂದಾಗ ವಾಪಸ್ ಬಂದಾಗ ತಾಯಿನಾಡಿನಲ್ಲಿ ನಿಂದೇ ಆದ ಪೇರೆಂಟ್ಸ್ ನಿನಗೆ ಏನಾದ್ರು ಅವಕಾಶ ಕೊಡ್ಲಿಲ್ಲ ಇಲ್ಲಿ ಇರಕ್ಕೆ, ತಾಯಿನಾಡಲ್ಲಿ ನಿನ್ನನ್ನೇ ಅವ್ರು ಏನ್ ಮಾಡ್ಲಿಲ್ಲ ಕರ್ಕೊಳ್ಳಿಲ್ಲ ಅಂದಾಗ ನೀನ್ ಏನ್ ಮಾಡ್ತೀಯ? ಆ ಕಡೆ ಆ ದೇಶನೂ ಇಲ್ಲ, ಈ ಕಡೆ ತಾಯಿನಾಡು ಇಲ್ಲ ಅಂದಾಗ ನಡುವೆ ನೀನ್ ಏನಾಗ್ತೀಯ? ಅದಕ್ಕೆ ಹೇಳ್ತಾರೆ ನೋಡು, ಥರ್ಡ್ ಜೆಂಡರ್ ಅನುಭವಿಸುವಂತ ಕಷ್ಟಗಳ ನಿಮಗೆ ಸಾಕಷ್ಟು ಗೊತ್ತೈತಿ ಈಗ. ಹೌದಾ, ಅವ್ರು ಅನುಭವಿಸುವಂತಹ ಈ ಶಿಖಂಡಿಗಳು ಅನುಭವಿಸುವಂತ ಕಷ್ಟಗಳು ನಿಮಗ ಆಗ್ತವು. ಅದಕ್ಕೆ ಏನೇ ಇರಲಿ, ಜೀವನದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗ್ಬಾರ್ದು ಅಂತಲ್ಲ, ಎಲ್ಲಾ ತಂತ್ರಜ್ಞಾನಗಳು ಬೇಕು, ಅದನ್ನ ಬಳಸ್ಕೊಂಡು ನಮ್ಮ ತಾಯಿನಾಡನ್ನ ನಾವೇನ್ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು. ತಾಯಿ ತಂದೆ ತಾಯಿನಾಡಿನ ಬಗ್ಗೆ ನಮ್ಗೆ ಸಾಕಷ್ಟು ಏನಿರ್ಬೇಕು, ಹೆಮ್ಮೆ ಇರ್ಬೇಕು ಅನ್ನೋದನ್ನ ಕವಿತ್ರಿ ಏನ್ ಮಾಡ್ತಾ ಇದ್ದಾಳೆ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾಳೆ. ನಮ್ರತೆಗೆ ನಾ ಕರಗುತ್ತೇನೆ, ಬೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ನಾನೊಂದು ಏಣಿ. ಕೆಲಸಲಿ ನಾವು ಹೇಳ್ತೇವೆ ತಾಯಿ ತಾಯಿನಾಡು ಏನಂದ್ರೆ ಕ್ಷಮಾ ಧರಿತ್ರಿ ಅಂತ ಕರಿತೀವಿ. ಏನೇ ಮಕ್ಳು ತಪ್ಪು ಮಾಡಿದ್ರು ತಾಯಿ ಏನ್ ಮಾಡ್ತಾಳೆ, ತನ್ನ ಹೊಟ್ಟೆಗೆ ಹಾಕೊಂಡು ಮತ್ತು ಮಕ್ಕಳ ಪೋಷಣೆ ಮಾಡ್ತಾಳೆ, ಮಕ್ಕಳು ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರನೇ ಏನ್ ಮಾಡ್ತಾಳೆ ಹೋರಾಡ್ತಾಳೆ. ಅದಕ್ಕೆ ಕೊನೆಗಿಲ್ಲಿ ಕವಿತ್ರಿ ಹೇಳ್ತಾಳೆ ಏನಂದ್ರೆ ನಮ್ರತೆಗೆ ನಾ ಕರಗುತ್ತೇನೆ. ಈ ನಮ್ರತೆ ಅಂದ್ರೆ ಏನು, ವಿನಯದಿಂದ ಇದ್ರೆ. ನಮ್ರತೆ ಅಂದ್ರೆ ವಿನಯ. ನೀನು ಒಬ್ಬಿಳಿ ಅಂತಾಗಿದ್ರೆ, ನೀ ಬಂದಿದೀಯಾ ಇಂಥ ಪರಿಸ್ಥಿತಿ ಐತಿ ಅಂತ ಹೇಳಿ ನೀನೇನಾದ್ರೂ ನನ್ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಹಾಗೆ ನೀನೇನಾದ್ರೂ ಒಬ್ಬಿಡಿಯಂಟ್ ಆಗಿದ್ರೆ ವಿನಯದಿಂದ ಇದ್ರೆ ಮತ್ತು ನಾನೇನ್ ಮಾಡ್ತೀನಿ, ನನ್ನ ಹೃದಯ ಕರಗಿ ಮತ್ತು ನಿನ್ನನ್ನು ನಾನೇನ್ ಮಾಡ್ತೀನಿ, ನಮ್ಮ ತಾಯ್ನಾಡಿನಲ್ಲಿ ಜೀವನ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಯಾಕೆಂತಂದ್ರೆ ನಾ ಹೇಳಿದೆ ನಿಮಗೆ, ತಾಯಿ ತಾಯ್ನಾಡು ಅದು ಕ್ಷಮಾ ಧರಿತ್ರಿ. ನೀ ಮಾಡಿರೋ ಎಲ್ಲ ತಪ್ಪುಗಳನ್ನ ಒಪ್ಕೊಂಡಾಗ ನಿನಗೇನಾಗೈತಿ, ಅಲ್ಲಿಗೆ ಪಶ್ಚಾತ್ತಾಪ ಆಕೈತಿ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡೋದಕ್ಕಿಂತ ಹೆಚ್ಚಾಗಿ ಪಶ್ಚಾತ್ತಾಪ ಆಗಿರೋದನ್ನ ನಾವೇನ್ ಮಾಡ್ಬೋದು, ಸಾಕಷ್ಟು ಅದಕ್ಕೆ ಬೆಲೆ ತೆತ್ತಂಗ ಆಕೈತಿ. ಅದಕ್ಕೆ ತಾಯ್ನಾಡು ಆ ತಾಯಿಯ ಗುಣ ಏನು ಅಂದ್ರೆ ಆ ಕ್ಷಮಾ ಧರಿತ್ರಿ ಅಂತೇಳಿ ಕರಿತೀವಿ. ಹಂಗಾಗಿ ನಾವು ವಿನಯದಿಂದ ನೀನು ವಾಪಸ್ ಬಂದಿದ್ದೆ ಆದ್ರೆ ಮತ್ತು ನನ್ನ ಮನಸ್ಸು ಏನಾಗುತ್ತಂತೆ, ಕರಗಿ ನಿನ್ನನ್ನ ಒಪ್ಪಿಕೊಂಡು ಮತ್ತು ತಾಯ್ನಾಡಿನಲ್ಲಿ ಜೀವನ ಮಾಡೋದಕ್ಕೆ ತಂದೆ ತಾಯಿ ಬಳಿ ನೀನು ಇರೋದಕ್ಕೆ ಅವಕಾಶ ಕೊಡ್ತೀನಿ ಅನ್ನೋದನ್ನ ಈ ಪದ್ಯದ ಮೂಲಕ ಕವಿತ್ರಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ನೋಡ್ರಿ ಮಕ್ಕಳೇ, ಕೆಲವು ಸಲ ನಾ ಹೇಳ್ತೀನಿ ಪ್ರತಿಯೊಂದು ಪೋಯಮು ಪ್ರತಿಯೊಂದು ಲೆಸನ್ ನಮ್ಗೆ ಒಂದೊಂದು ಏನ್ ಮಾಡ್ತಾ ಇದ್ವಿ, ಮೆಸೇಜ್ ಕೊಡ್ತಾ ಹೋಗಿದ್ವಿ. ಆ ಮೆಸೇಜ್ ಅಲ್ಲಿ ಏನು ಅಂತಂದ್ರೆ, ಹೆತ್ತ ತಾಯಿಯನ್ನ ಹೊತ್ತ ತಾಯ್ನಾಡನ್ನ ನಾವ್ ಯಾವತ್ತು ಏನ್ ಮಾಡ್ಬೇಕು ಗೌರವದಿಂದ ನೋಡ್ಬೇಕು.
ಅದಕ್ಕೆ ಆ ಗೌರವದಿಂದ ನೋಡಿದ್ದೆ ಆದ್ರೆ ದೇವರು ನಮ್ಮನ್ನು ಗೌರವಯುತವಾದಂತ ಸ್ಥಾನದಲ್ಲಿ ಇಟ್ಟು ಏನ್ ಮಾಡ್ತಾರೆ ನಮ್ಮ ಜೀವನವನ್ನ ನಡೆಸ್ತಾರೆ ಅನ್ನೋದನ್ನ ನಾ ಈ ಪದ್ಯದ ಮೂಲಕ ಹೇಳ್ತಾ ಈ ಪದ್ಯವನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮುಂದಿನ ಒಂದು ಪೀರಿಯಡ್ ಅಲ್ಲಿ ನಾ ಏನ್ ಮಾಡ್ತೀನಿ ನಿಮ್ಗೆ ನೋಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಓಕೆ ಮಕ್ಕಳೇ, ನಾನು ಈ ಪದ್ಯ ನಿಮ್ಗೆ ತಿಳಿದೈತಿ ಅಂತ ತಿಳ್ಕೊತೀನಿ. ಸಾಧ್ಯ ಆದ ಮಟ್ಟಿಗೆ ನೀವೇನ್ ಮಾಡ್ಬೇಕು, ನೋಟ್ಸ್ ಬರೆಯೋದಕ್ಕೆ ಶುರು ಮಾಡ್ಬೇಕು. ಓಕೆ, ಧನ್ಯವಾದಗಳು.